ಅಕ್ಟೋಬರ್ ಮೂವತ್ತರಿಂದ ನಾಪತ್ತೆಯಾಗಿದ್ದ ಹೊನ್ನಾಳಿ ಶಾಸಕ ರೇಣುಕಾಚಾರ್ಯವರ ತಮ್ಮನ ಮಗ ಚಂದ್ರಶೇಖರ್ ಶವವಾಗಿ ಪತ್ತೆಯಾಗಿದ್ದಾನೆ ಹೊನ್ನಾಳಿ ಬಳಿಯಿರುವ ಕಡದಕಟ್ಟೆ ಬಳಿಯಿರುವ ಭದ್ರಾ ನಾಲಿಯಲ್ಲಿ ಕಾರ ಸಮೇತ ಇಪ್ಪತ್ನಾಲ್ಕು ವರ್ಷ ವಯಸ್ಸಿನ ಚಂದ್ರಶೇಖರ್ ಅವರ ಶವ ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗಿದೆ ಹೀಗಾಗಿ ಮಗ ಮರಳಿ ಬರ್ತಾನೆ ಅನ್ನೋ ನಿರೀಕ್ಷೆಯಲ್ಲಿದ್ದ ಕುಟುಂಬಕ್ಕೆ ಸಾವಿನ ಸುದ್ದಿ ಆಘಾತ ನೀಡಿದೆ ಇನ್ನು ಭದ್ರನಾಲಿಯ ಬಳಿ ಚಂದ್ರು ಕಾರಿನ ಅವಶೇಷಗಳು ಪತ್ತೆಯಾಗಿದ್ದವು ಪರಿಶೀಲನೆ ನಡೆಸಿದಾಗಲೂ ಗುರುವಾರ ಮಧ್ಯಾಹ್ನ ನಾಲೆಯಲ್ಲಿ ಕಾರ್ ಪತ್ತೆ ಹಚ್ಚಿ ಹೊರತೆತ್ತಿದ್ದಾರೆ ಕಾರ್ನ ಹಿಂಭಾಗದ ಸೀಟ್ನಲ್ಲಿ ಚಂದ್ರು ಮೃತದೇಹ ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗಿದೆ ಆದರೆ ಇದೀಗ ಇದೀಗ ಹಲವು ಅನುಮಾನಗಳು ವ್ಯಕ್ತವಾಗ್ತಿದೆ ಇದರ ಬಗ್ಗೆ ಇದು ಆತ್ಮಹತ್ಯೆಯೋ ಅಥವಾ ಅಪಘಾತವೋ ಇದರ ಹಿಂದೆ ಕಾಣದ ಕೈಗಳ ಕೈವಾಡ ಇದೆಯಾ ಎಂದು ಪ್ರಶ್ನೆಗಳು ಹೇಳ್ತಾ ಇದೆ ಅಕ್ಟೋಬರ್ ಮೂವತ್ತರಂದು ಚಂದ್ರು ಕಾಣೆಯಾದ ನಂತರ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿತ್ತು ಕುಟುಂಬಸ್ಥರು ನಾಪತ್ತೆ ಪ್ರಕರಣವನ್ನು ದಾಖಲಿಸುತ್ತಾರೆ ಈ ನಡುವೆ ಗುರುವಾರ ಬೆಳಿಗ್ಗೆ ರೇಣುಕಾಚಾರ್ಯ ಈ ಬಗ್ಗೆ ಮಾತನಾಡುತ್ತಾ ಒಂದು ವಿಚಾರವನ್ನ ಬಿಚ್ಚಿಡ್ತಾರೆ ತಮ್ಮನ ಕಿಡ್ನಾಪ್ ಆಗಿರುವ ಬಗ್ಗೆ ಶಂಕೆಯನ್ನ ವ್ಯಕ್ತಪಡಿಸ್ತಾರೆ ಅವರು ಆತ್ಮಹತ್ಯೆ ಮಾಡಿಕೊಳ್ಳುವಷ್ಟು ದುರ್ಬಲನಲ್ಲ ಆತ ಎಲ್ಲರೊಟ್ಟಿಗೂ ರೊಟ್ಟಿಗೂ ಬೆದೀತಾ ಆಧ್ಯಾತ್ಮದಲ್ಲೇ ವಿಶೇಷವಾದಂತಹ ಆಸಕ್ತಿ ಇತ್ತು ಹೀಗಾಗಿ ವಿನಯ್ ಗುರುಜಿ ಆಶ್ರಮಕ್ಕೆ ಹೋಗಿ ಬರ್ತಾ ಇದ್ದ ಆತನನ್ನ ಯಾರು ಕಿಡ್ನಾಪ್ ಮಾಡಿದ್ದಾರೆ ಅಂದಿದ್ರು ಆದರೆ ಸಂಜೆಯ ಹೊತ್ತಿಗೆ ಕಾರು ಹಾಗೂ ಚಂದ್ರ ಮೃತದೇಹ ಕೊಳೆತ ಸ್ಥಿತಿಯಲ್ಲಿ ಸಿಕ್ಕಿದೆ ಹಾಗಾದ್ರೆ ಚಂದ್ರ ಮನೆಯಿಂದ ಹೊರಟ ನಂತರ ಏನಾಯ್ತು ಗೌರಿ ಗದ್ದೆ ಆಶ್ರಮದಿಂದ ಹೊರಟ ಬಳಿಕ ಅಲ್ಲೇನಾಯಿತು ಈ ಎಲ್ಲ ಆಯಾಮದಲ್ಲೂ ಕೂಡ ತನಿಖೆಯನ್ನು ಮಾಡಬೇಕಾಗುತ್ತೆ ಯಾಕಂದ್ರೆ ಇದರಲ್ಲಿ ಸಾಕಷ್ಟು ಅಂತ ಅನುಮಾನ ಹುಟ್ಟಿಸುವಂತ ಅಂಶಗಳಿವೆ ಮೊದಲನೆಯದು ಕಳೆದ ನಾಲ್ಕು ದಿನಗಳ ಹಿಂದೆ ಈ ಕಾರು ನಾಲೆಯಲ್ಲಿ ಬಿದ್ದಿದ್ದಾದ್ರೂ ಅವಶೇಷ ಯಾರಿಗೂ ಕೂಡ ಕಾಣಿಸಿರಲಿಲ್ಲ ಜೊತೆಗೆ ಈ ರಸ್ತೆಯಲ್ಲಿ ದಿನನಿತ್ಯವೂ ಕೂಡ ಸಾವಿರಾರು ವಾಹನಗಳು ಓಡಾಡುತ್ತೆ ಇದರಿಂದ ಈ ಕಾರಿನ ಅವಶೇಷಗಳು ಬಿದ್ದಿದ್ದು ಯಾರೂ ಕೂಡ ಗಮನಿಸಿರಲಿಲ್ಲ ಇದು ಮೊದಲನೇದಾಗಿ ಮೂಡುವಂತಹ ಪ್ರಶ್ನೆಯಾಗಿದೆ ಇನ್ನು ಪೊಲೀಸರು ಕೂಡ ಚಂದ್ರಗಾಗಿ ಶಿವಮೊಗ್ಗ ದಾವಣಗೆರೆ ಚಿಕ್ಕಮಗಳೂರು ಮೈಸೂರು ಸೇರಿದಂತೆ ಸುಮಾರು ಕಡೆಗಳಲ್ಲಿ ಶೋಧ ಇದ್ರು ಒಬ್ಬ ವ್ಯಕ್ತಿ ಕಾಣೆಯಾಗಿದ್ದಾನೆ ಅಂತ ಪ್ರಕರಣ ದಾಖಲಾದ ಕೂಡಲೇ ಆ ವ್ಯಕ್ತಿಯ ಮೊಬೈಲ್ ಲೊಕೇಶನ್ ಅನ್ನು ಟ್ರೇಸ್ ಮಾಡಲಾ ಮೊಬೈಲ್ ಸ್ವಿಚ್ ಆಫ್ ಆಗಿದ್ರೆ ಕೊನೆಯ ಲೊಕೇಶನ್ ಯಾವುದು ಅಂತ ಟ್ರೇಸ್ ಮಾಡ್ತಾರೆ ಆ ಮೂಲಕ ಆ ವ್ಯಕ್ತಿ ಎಲ್ಲಿದ್ದಾನೆ ಅಂತ ಪತ್ತೆ ಹಚ್ಚಬಹುದು ಆದ್ರೆ ಪೊಲೀಸರಿಗೆ ಈ ಬಗ್ಗೆ ಯಾಕೆ ಮಾಹಿತಿ ಸಿಗ್ಲಿಲ್ಲ ಇನ್ನು ಚಂದ್ರು ಸಾವಿನ ಪ್ರಕರಣದ ಸುತ್ತ ಅನುಮಾನದ ಹುತ್ತ ಬೆಳಿತಾನೆ ಇದೆ ಗೌರಿ ಗದ್ದೆಗೆ ಚಂದ್ರ ಜೊತೆ ಯಾರೆಲ್ಲ ಹೋಗಿದ್ರು ಎಂಬ ಮಾಹಿತಿ ಇನ್ನೂ ಕೂಡ ಲಭ್ಯವಾಗಿಲ್ಲ ರೇಣುಕಾಚಾರ್ಯ ಅವರು ಹೇಳುವ ಪ್ರಕಾರ ಚಂದ್ರು ಅವರು ಕ್ಲಿಷ್ಟ ಕಾರಿನಲ್ಲಿ ಹೋಗಿರಲಿಲ್ಲ ಹಾಗಾದ್ರೆ ನಾಲೆಯಲ್ಲಿ ಆ ಕಾರು ಪತ್ತೆ ಆಗಿದ್ದು ಹೇಗೆ ಎಂಬ ಪ್ರಶ್ನೆ ಕೂಡ ಹುಟ್ಟಿದೆ ಇನ್ನು ಅಪಘಾತವಾದ ಸ್ಥಳ ಪರಿಶೀಲನೆ ನಡೆಸಿದಾಗ ಅನುಮಾನಗಳು ತುಂಬಾನೇ ಜಾಸ್ತಿ ಆಗ್ತದೆ ಹೌದು ಯಾಕಂದ್ರೆ ಶುರುವಿನಲ್ಲಿ ಚಂದ್ರು ನಾಪತ್ತೆ ಅಂತ ಪ್ರಕರಣ ದಾಖಲಾಗುತ್ತೆ ನಂತರ ರೇಣುಕಾಚಾರ್ಯ ಅವರು ಹೇಳೋ ಪ್ರಕಾರವಾಗಿ ಕಿಡ್ನಾಪ್ ಮಾಡಲಾಗಿದೆ ಅಂತ ಹೇಳಲಾಗುತ್ತೆ ಕಾಣೆಯಾದ ಐದು ದಿನದ ನಂತರದಲ್ಲಿ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಕಡತಕಟ್ಟೆ ಗ್ರಾಮದ ಬಳಿ ಇರುವ ತುಂಗ ಕಾಲುವೆಯಲ್ಲಿ ಚಂದ್ರು ಅವರ ಶವ ಪತ್ತೆಯಾಗುತ್ತೆ ಸಾಮಾನ್ಯವಾಗಿ ಅಪಘಾತವಾದಂತಹ ಕಾರ್ನಲ್ಲಿ ಶವ ಹಿಂದಕ್ಕೆ ಹೋಗೋದಿಲ್ಲ ಆದರೆ ಚಂದ್ರು ಶವ ಹಿಂಬದಿಯ ಸೀಟ್ ನಲ್ಲಿ ಪತ್ತೆ ಆಗಿದೆ ಇತ್ತೀಚಿನ ಕಾರ್ ಗಳಲ್ಲಿ ಸೀಟ್ ಬೆಲ್ಟ್ ವಾರ್ನಿಂಗ್ ಕೂಡ ಇರುತ್ತೆ ಸೀಟ್ ಬೆಲ್ಟ್ ಧರಿಸದೆ ವಾಹನ ಚಲಾಯಿಸ್ತಾ ಇದ್ರೆ ಅದು ಪದೇ ಪದೇ ವಾರ್ನಿಂಗ್ ಅನ್ನ ಕೊಡುತ್ತೆ ಹೀಗಾಗಿ ಸೀಟ್ ಬೆಲ್ಟ್ ಧರಿಸಿದ್ರೆ ಡ್ರೈವಿಂಗ್ ಮಾಡಿರೋ ಸಾಧ್ಯತೆ ತುಂಬಾನೇ ಕಡಿಮೆ ಸೀಟ್ ಬೆಲ್ಟ್ ಧರಿಸಿದ್ರೆ ಶವ ಹಿಂದಿನ ಸೀಟ್ ಗೆ ಹೋಗುವ ಅವಕಾಶ ತುಂಬಾನೇ ಕಡಿಮೆ ಇನ್ನು ಮುಂಭಾಗದಲ್ಲಿ ಕಾರ್ ನ ಏರ್ ಬ್ಯಾಗ್ ಕೂಡ ಓಪನ್ ಆಗಿದ್ದು ಹೇಗೆ ಎನ್ನುವಂತಹ ಅನುಮಾನ ಕೂಡ ಮೂಡುತ್ತೆ ಯಾಕಂದ್ರೆ ಏರ್ ಬ್ಯಾಗ್ ಓಪನ್ ಆಗಬೇಕಂದ್ರೆ ಎಲ್ಲಾದರೂ ಡ್ಯಾಶ್ ಹೊಡೆದಿರ್ಲೇಬೇಕು ಆದ್ರೆ ಈ ಪ್ರಕರಣದಲ್ಲಿ ಇಂತಹ ಕಡೆ ಡಿಕ್ಕಿ ಹೊಡೆದಿದೆ ಅನ್ನೋದಕ್ಕೆ ಯಾವುದೇ ಸಾಕ್ಷಿಗಳು ಕೂಡ ಇದುವರೆಗೆ ಸಿಕ್ಕಿಲ್ಲ ಇನ್ನು ಡಿಕ್ಕಿ ಹೊಡೆದಿದ್ರೆ ಕಾರ್ ನ ಗೆ ಕೂಡ ಹೊಡೆತ ಬಿದ್ದೇ ಬಿದ್ದಿರುತ್ತೆ ಆದ್ರೆ ಈ ಕಾರ್ ನಲ್ಲಿ ಗೆ ಯಾವುದೇ ರೀತಿಯಾದಂತಹ ಡ್ಯಾಮೇಜ್ ಆಗಿಲ್ಲ ಇನ್ನು ಕಾರ್ನ ಮುಂಭಾಗದ ಎಡಭಾಗದಲ್ಲಿ ಡ್ಯಾಮೇಜ್ ಆಗಿದೆ ಆದರೆ ಬಾನೆಟ್ಗೆ ಒಂದು ಚೂರು ಕೂಡ ಡ್ಯಾಮೇಜ್ ಆಗಿಲ್ಲ ಆದರೆ ಕಾರ್ನ ಗ್ಲಾಸ್ ಒಡೆದದ್ದು ಹೇಗೆ ಅನ್ನೋ ಅನುಮಾನ ಕೂಡ ಉಂಟಾಗುತ್ತೆ ಮುಂಭಾಗದ ಗ್ಲಾಸ್ ಒಡೆದು ಯಾರಾದರೂ ಹೊರ ಬಂದ್ರ ಒಬ್ಬರೇ ಇದ್ದಾಗ ಎರಡು ಬ್ಯಾಗ್ಗಳು ಹೇಗೆ ಓಪನ್ ಆಯಿತು ಇನ್ನು ನಾಲ್ಕು ದಿನಗಳ ನಂತರದಲ್ಲಿ ಶವ ಪತ್ತೆಯಾಗಿದೆ ದೊಡ್ಡ ಅನುಮಾನಕ್ಕೆ ಕಾರಣವಾಗಿದೆ ಯಾಕಂದರೆ ಕೊನೆಯದಾಗಿ ಫೋನ್ ಸ್ವಿಚ್ ಆಫ್ ಆಗಿದ್ದೆಲ್ಲಿ ಎಂದು ತನಿಖೆಯನ್ನು ಮಾಡ್ತಿದ್ದಾಗ ಸೋಮವಾರ ಬೆಳಿಗ್ಗೆ ಆರು ನಲವತ್ತರ ಸುಮಾರಿಗೆ ಮೊಬೈಲ್ ಸ್ವಿಚ್ ಆಫ್ ಆಗಿರುವಂತಹ ಬಗ್ಗೆ ಮಾಹಿತಿ ಸಿಕ್ಕಿದೆ ಆದರೆ ಅದೇ ಸೋಮವಾರ ರಾತ್ರಿ ಹನ್ನೊಂದು ನಲವತ್ತರ ಸುಮಾರಿಗೆ ಹೊನ್ನಾಳಿಯ ಸುರಹೊನ್ನೆ ಬಳಿ ಕಾರು ಹೋಗಿತ್ತು ಇದು ಬಹಳ ದೊಡ್ಡ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ ಈ ಒಂದು ಮೊಬೈಲ್ ಸ್ವಿಚ್ ಆಫ್ ಆಗಿರುವಾಗ ಯಾವ ಲೊಕೇಶನ್ ಅಲ್ಲಿತ್ತು ಅನ್ನುವ ಬಗ್ಗೆ ಯಾವುದೇ ಮಾಹಿತಿ ಕೂಡ ಇನ್ನೂ ಸಿಕ್ಕಿಲ್ಲ ಇನ್ನು ಇತ್ತೀಚಿನ ಕಾರ್ಗಳಲ್ಲಿ ಜಿಪಿಎಸ್ ಇದ್ದೇ ಇರುತ್ತೆ ಇಂತಹ ಒಂದು ಟಾಪ್ ಎಂಡ್ ಕಾರ್ ನಲ್ಲಿ ಜಿಪಿಎಸ್ ವರ್ಕ್ ಆಗ್ಲಿಲ್ವಾ ಲೊಕೇಶನ್ ಪತ್ತೆ ಹಚ್ಚೋಕೆ ಇಷ್ಟು ದಿನ ಸಮಯ ತಗೊಂಡಿದ್ದು ಯಾಕೆ ಹಾಗಾದರೆ ಚಂದ್ರು ಅವರನ್ನು ವ್ಯವಸ್ಥಿತವಾಗಿ ಸಂಚು ಮಾಡಿದ ಕೊಲೆ ಮಾಡಲಾಗಿದೆಯಾ ರೇಣುಕಾಚಾರ್ಯ ಅವರು ಕೂಡ ಇದೇ ಮಾತನ್ನ ಹೇಳಿದ್ದಾರೆ ಆತ ನಾಪತ್ತೆಯಾದ ದಿನದಿಂದಲೂ ಆತನ ಕಿಡ್ನಾಪ್ ಆಗಿದೆ ಎಂದು ಹೇಳ್ತಾ ಇದೆ ಚಂದ್ರಗೆ ಕರೆ ಮಾಡಿ ದುಷ್ಕರ್ಮಿಗಳು ಕರೆಸಿಕೊಂಡಿದ್ದಾರೆ ಕೊಲೆಗಾರರು ಆತನಿಗೆ ಫೋನ್ ಮಾಡಿದಾಗ ಗೌರಿ ಗದ್ದೆಗೆ ಹೋಗ್ತಾ ಇರೋದಾಗಿ ಹೇಳಿದ್ದ ಆದರೆ ಜೀವಂತವಾಗಿ ವಾಪಸ್ ಬರಲಿಲ್ಲ ಈ ರೀತಿಯಾಗಿ ಇದು ಕೊಲೆನೆ ಅಂತ ರೇಣುಕಾಚಾರ್ಯ ಅವರು ಹೇಳೋದಕ್ಕೂ ಕೂಡ ಕಾರಣವಿದೆ ಕಳೆದೊಂದು ವಾರದಿಂದ ಹೊನ್ನಾಳಿಯಲ್ಲಿ ಆಸುಪಾಸಿನಲ್ಲಿ ಅನುಮಾನಾಸ್ಪದವಾಗಿ ವಾಹನವೊಂದು ಓಡಾಡ್ತಾ ಇದೆ ಹುಷಾರಾಗಿರಿ ಅಂತ ರೇಣುಕಾಚಾರ್ಯ ಅವರಿಗೆ ಹೇಳಿದ್ರಂತೆ ಹಾಗಾಗಿ ಅವರು ಚಂದ್ರಗೂ ಕೂಡ ಹುಷಾರಾಗಿರಲು ತಿಳಿಸಿದ್ರಂತೆ ಅಷ್ಟರಲ್ಲೇ ಇಂತಹ ಕೆಲಸವಾಗಿದೆ ಎಂದು ದುಃಖಿತರಾಗಿದ್ದಾರೆ ಇನ್ನು ಚಂದ್ರು ರಾಜಕಾರಣದಲ್ಲಿ ಬಹಳ ಬೇಗ ಬೆಳೀತಾ ಸದಾ ಕೇಸರಿ ಶಾಲು ಪಿಂಕ್ ಶರ್ಟ್ ಅನ್ನು ಧರಿಸ್ತಾ ಇದ್ರು ಇದನ್ನು ನೋಡಿ ಕೆಲವರು ಸಹಿಸ್ತಾ ಇರಲಿಲ್ಲ ನನ್ನ ರಾಜಕಾರಣಕ್ಕೆ ಆತ ಬೆನ್ನೆಲು ಬಗೆ ನಿಂತಿದ್ದ ನನ್ನ ಮಗನ ಸಾವಿಗೆ ನಾನೇ ಕಾರಣವಾದ ಅಂತ ರೇಣುಕಾಚಾರ್ಯ ಅವರು ದುಃಖಿತರಾಗಿ ಮರುಗಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯಿಸಿರುವ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಘಟನೆಯ ಬಗ್ಗೆ ತನಿಖೆ ನಡೆಸಲಾಗುತ್ತೆ ಎಂದಿದ್ದಾರೆ ಎಂದು ಗೃಹ ಸಚಿವ ಆರ್ ಜ್ಞಾನೇಂದ್ರ ಅವರು ಕೂಡ ಈ ಪ್ರಕರಣವನ್ನು ವಿಶೇಷವಾಗಿ ಪರಿಗಣಿಸ್ತೀವಿ ಅಂತ ಹೇಳಿದ್ದಾರೆ